ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ. ರಿಯಲ್ ಎಸ್ಟೇಟ್ ಉದ್ಯಮವಾಗಿ ಪರಿಣಮಿಸಿದೆ. ಹೀಗಾಗಿ ಭೂಮಿಗೆ ಬಂಗಾರದ ಬೆಲೆ ಅಂತೆಯೇ ಕಂಡೂರ ಭೂಮಿ ತೋರಿಸಿ ವಂಚಿಸುವವರ ಸಂಖ್ಯೆ ಕಡಿಮೆಯೇನಲ್ಲ. ಒಂದೇ ನಿವೇಶನ ಭೂಮಿಯನ್ನು ಒಬ್ಬರಿಗಿಂತ ಹೆಚ್ಚು ಜನರಿಗೆ ಮಾರಾಟ ಮಾಡುವುದು, ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ವಂಚಿಸುವ ಪ್ರಕರಣಗಳಿಗೆ ಕಡಿವಾಣ ಹಾಕಲು ಏಜೆನ್ಸಿಯೊಂದನ್ನು ಸ್ಥಾಪಿಸಲಾಗಿದೆ. ಕಂದಾಯ ಸಚಿವ ಆರ್ ಅಶೋಕ್ ಈ ಬಗ್ಗೆ ನೀಡಿರುವ ವಿವರ ಇಂದಿನ ವಿಜಯವಾಣಿಯಲ್ಲಿದೆ. ಕಾಂಗ್ರೆಸ್ ಹಿರಿಯ ನಾಯಕ ಮಾಜಿ ಕೇಂದ್ರ ಸಚಿವ ಗುಲಾಂ ನಬಿ ಆಜಾದ್ ಪಕ್ಷದ ಎಲ್ಲಾ ಹುದ್ದೆ ಹಾಗೂ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಸೋನಿಯಾ ಗಾಂಧಿ ಅವರಿಗೆ ರವಾನಿಸಿರುವ ಸುದೀರ್ಘ ಪತ್ರ ಪಕ್ಷ ಹಾಗೂ ರಾಜಕೀಯ ವಲಯದಲ್ಲಿ ಸಂಚಲನಕ್ಕೂ ಕಾರಣವಾಗಿದೆ. ಗಾಂಧಿ ಕುಟುಂಬಕ್ಕೆ ಅತ್ಯಾಪ್ತರಾಗಿದ್ದ ಆಜಾದ್ ಬರೆದ ಆ ಪತ್ರದಲ್ಲಿ ಏನಿದೆ, ಹೊಸ ಪಕ್ಷ ಸ್ಥಾಪನೆಗೆ ಮುಂದಾಗಿದ್ದಾರಾ ಮೊದಲಾದ ಕುತೂಹಲಗಳಿಗೆ ಇಂದಿನ ವಿಜಯವಾಣಿ ನೋಡಿ. ಕಲಬುರಗಿ ಮಹಾನಗರ ಪಾಲಿಕೆ ಮತ್ತು ರಾಮನಗರ ನಗರಸಭೆಯಲ್ಲಿ ಪ್ರಾಯೋಗಿಕವಾಗಿ ಜಾರಿಗೊಳಿಸಿದ ನಗರ ಪಟ್ಟಣ ಸ್ಥಳೀಯಾಡಳಿತ ಸಂಸ್ಥೆಗಳಲ್ಲಿ ತೆರಿಗೆ ಸಂಗ್ರಹದ ಆನ್ಲೈನ್ ಪಾವತಿ ವ್ಯವಸ್ಥೆಗೆ ಈಗ ರಾಜ್ಯಾದ್ಯಂತ ವಿಸ್ತರಣೆಯಾಗಲಿದೆ. ಪೌರಾಡಳಿತ ಸಚಿವ ಎಂಟಿಬಿ ನಾಗರಾಜ್ ವಿಜಯವಾಣಿ ಸಂವಾದದಲ್ಲಿ ಈ ವಿಷಯ ತಿಳಿಸಿದ್ದಾರೆ. ಇದರಿಂದಾಗುವ ಸರ್ಕಾರಕ್ಕೆ ಪ್ರಯೋಜನಗಳೇನು, ಜನರಿಗೆ ಅನುಕೂಲಗಳೇನು, ತೆರಿಗೆ ನಿಗದಿ ಹೇಗೆ ಮೊದಲಾದ ವಿವರ ಇಂದಿನ ಸಮಸ್ತ ಕರ್ನಾಟಕದಲ್ಲಿದೆ. ಬಂಗಾರದ ಭೂಮಿ ಕೋಲಾರದ ರಾಜಕಾರಣದಲ್ಲಿ ಪ್ರಸ್ತುತ ನೋಟಿಗಾಗಿ ಓಟು ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಪಕ್ಷ, ವ್ಯಕ್ತಿ, ಸಿದ್ಧಾಂತ ನಗಣ್ಯವಾಗಿ ಹಣ, ಜಾತಿ, ತೋಳ್ಬಲ ಸದ್ದು ಮಾಡುತ್ತಿದೆ. ಕಳೆದ ವಾರ ಆರು ಕ್ಷೇತ್ರಗಳಲ್ಲಿ ನಾಲ್ಕು ಸ್ಥಾನ ಗೆದ್ದು ಪಾರಮ್ಯ ಮೆರೆದಿತ್ತು ಕಾಂಗ್ರೆಸ್. ಈಗ ಈ ಪಕ್ಷದ ಸ್ಥಿತಿ ಹೇಗಿದೆ, ಕಳೆದ ಬಾರಿ ಪ್ರಬಲ ಪೈಪೋಟಿ ನೀಡಿದ ಜೆಡಿಎಸ್ ಚುನಾವಣೆಗಾಗಿ ನಡೆಸಿರುವ ಸಿದ್ಧತೆಗಳೇನು, ಒಟ್ಟಾರೆ ಜಿಲ್ಲೆಯ ರಾಜಕೀಯ ಚಿತ್ರಣದ ವರದಿ ಇಂದಿನ ಅಸೆಂಬ್ಲಿ ವಾರ್ನಲ್ಲಿದೆ. ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಕುಡಿ ಧೀರನ್ ರಾಮ್ಕುಮಾರ್ ನಾಯಕನಾಗಿ ಪಾದಾರ್ಪಣೆ ಮಾಡಿರುವ ಚಿತ್ರ ಶಿವ 143. ರಗಡ್ ಹಳ್ಳಿ ಹುಡುಗ ಮತ್ತು ಸಿಟಿಯಲ್ಲಿ ಓದುತ್ತಿರುವ ಮಾಡರ್ನ್ ಹುಡುಗಿಯ ಪ್ರೇಮ ಕಥೆ ಈ ಚಿತ್ರದ ಕಥಾಹಂದರ. ಅಂತೆಯೇ ಜಾನಪದ ಕಲೆಯಾದ ಡೊಳ್ಳು ಕುಣಿತ, ಸಾಂಪ್ರದಾಯಿಕ ಹಾಗೂ ಆಧುನಿಕತೆಯ ಸಂಘರ್ಷ ಹೊಂದಿರುವ ಚಿತ್ರ ಡೊಳ್ಳು, ಇವೆರಡು ಚಿತ್ರಗಳು ಹೇಗಿವೆ ಎಂಬುದಕ್ಕೆ ಇಂದಿನ ವಿಜಯವಾಣಿ ವಿಮರ್ಶೆ ಓದಿ. ರಾಜ್ಯ ಗುತ್ತಿಗೆದಾರರ ಸಂಘದ ಪರ್ಸೆಂಟೇಜ್ ಆರೋಪವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಲೋಕಾಯುಕ್ತ ತನಿಖೆಗೆ ಶಿಫಾರಸು ಮಾಡುವ ಚಿಂತನೆ ನಡೆಸಿದೆ. ಸರ್ಕಾರದ ಈ ನಡೆಗೆ ಕಾರಣವೇನು, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರ ಆರೋಪ ಪ್ರತ್ಯಾರೋಪಗಳು ಮೊದಲಾದ ವಿವರ ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ. ರಾಷ್ಟ್ರ ರಾಜಧಾನಿ ಪ್ರದೇಶ ನೋಯ್ಡಾದಲ್ಲಿರುವ ಅವಳಿ ಗೋಪುರಗಳು ಇನ್ನೊಂದು ದಿನದಲ್ಲಿ ಇತಿಹಾಸ ಸೇರಲಿವೆ. ಭಾನುವಾರ ಮಧ್ಯಾಹ್ನ 2:30ಕ್ಕೆ ಈ ಎರಡು ಬೃಹತ್ ಗಾತ್ರದ ಕಟ್ಟಡಗಳನ್ನು ನೆಲಕ್ಕುರುಳಿಸಲಾಗುತ್ತದೆ. ಇಂಥದೊಂದು ವಿದ್ಯಮಾನ ದೇಶದಲ್ಲೇ ಇದೇ ಮೊದಲು. ಇದಕ್ಕಾಗಿ ನಡೆದಿರುವ ಸಿದ್ಧತೆಗಳು, ಸ್ಥಳಾಂತರ ಮಾಡಲಾಗಿರುವ ಜನರ ಸಂಖ್ಯೆ, ಈ ಕಾರ್ಯಕ್ಕಾಗಿ ಖರ್ಚಾಗುತ್ತಿರುವ ಮೊತ್ತ ಎಷ್ಟು ಮೊದಲಾದ ಮಾಹಿತಿಗೆ ಇಂದಿನ ದೇಶ ವಿದೇಶ ಪುಟ ನೋಡಿ. ಉಪಖಂಡದ ಅತಿದೊಡ್ಡ ಕ್ರಿಕೆಟ್ ಹಬ್ಬ ಎನಿಸಿರುವ ಏಷ್ಯಾ ಕಪ್ಗೆ ಇಂದು ಚಾಲನೆ ದೊರೆಯಲಿದ್ದು, ಈ ಬಾರಿ ಚುಟುಕು ಕ್ರಿಕೆಟ್ ಪ್ರಕಾರದಲ್ಲಿ ನಡೆಯಲಿರುವ ಟೂರ್ನಿಗೆ ಅರಬ್ ರಾಷ್ಟ್ರ ದುಬೈ ಆತಿಥ್ಯವನ್ನು ವಹಿಸಿಕೊಂಡಿದೆ. ಸೆಪ್ಟೆಂಬರ್ 11ರವರೆಗೆ ನಡೆಯಲಿರುವ ಟೂರ್ನಿಯ ಸಮಗ್ರ ವಿವರ ಇಂದಿನ ಕ್ರೀಡಾಪುಟದಲ್ಲಿದೆ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ವಾರ ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ. ವಿದ್ಯಮಾನಗಳ ಕಂಪ್ಲೀಟ್ ಕವರೇಜ್, ಖಡಕ್ ಸುದ್ದಿ, ಹೈಟೆಕ್ ತಂತ್ರಜ್ಞಾನ, ಪ್ರೈಮ್ ಟೈಮ್ ನ ವಿಶಿಷ್ಟ ನ್ಯೂಸ್ ಬುಲೆಟಿನ್. ಏಯ್ ಯಾವಳೇವ, ಡ್ಯಾನ್ಸ್ ಹಂಗೆಲ್ಲ ಮಾಡೋದು? ಈ ತರ ಪಂಚ ಭದ್ರ ಮಾಡ್ಕೊಂಡು ನೀ ಸೀರೆ ಭದ್ರ ಮಾಡ್ಕೋ. ಈ ಪಾರ್ಟಿ ಕುಣಿದಿರಲ್ಲ ಯಾರು ಸರ್ ನೀವು? ಮೈ ನೇಮ್ ಇಸ್ ರಾಮಯ್ಯ. ಸೈಲೆಂಟ್ ಆಗಿದ್ರೆ ಟಗರು, ವೈಲೆಂಟ್ ಆದ್ನು ಗುಮ್ಮ ಟಗರು. ನಾನು ಅಷ್ಟೇ, ಸೈಲೆಂಟ್ ಆಗಿದ್ರೆ ಒಳ್ಳೆ ಫಿಗರ್, ವೈಲೆಂಟ್ ಆದ್ನೋ ಡಮಾರ್ ಮುಂಗಡೆ ಇದ್ದರು ಡಮಾರ್. ಹಂಗೇಳು
ಡೇಚಿ ಗೇಲೆ ಗೇಲೆ ವೀಕ್ಷಿಸಿ ಪ್ರತಿ ಶನಿವಾರ ಮತ್ತು ಭಾನುವಾರ ರಾತ್ರಿ 7:27 ಕ್ಕೆ.